ಈಗ ನಾವು ಬಂದಿದ್ವಿ ಬಿರ್ಲಾ ಮಂದಿರ್, ಹಿಂದೆ ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ವಲ್ಪ ರಶ್ ಇದೆ, ಕಾಲು ಬೇರೆ ಸುಡ್ತಾ ಇದೆ, ಹಂಗೆ ಸ್ಲಿಪ್ಪರ್ಸ್ ಎಲ್ಲ ಕಾರಲ್ಲಿ ಬಿಟ್ಬಿಟ್ಟು ಬಂದ್ವಿ. ಮೊಬೈಲ್ ಹಲೋ ಇಲ್ಲ ಅಂತೆ. ಇವೇನು ಟವರ್ ಏನು ನೋಡ್ತಾ ಇದ್ದೀರಾ, ಅದರೊಳಗಡೆ ಲಿಫ್ಟ್ ಇರುವಂಥದ್ದು. ಸೊ ಫುಲ್ ಟೆಂಪಲ್ ಮಾರ್ಬಲ್ಸಲ್ಲಿ ಫಿನಿಶ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋದ್ರೆ ಎಂಥ ವ್ಯೂ ಅಂದರೆ, ಹಾಗೆ ತಂಪಾದ ಗಾಳಿನೂ ಸಹ ಇದೆ. ಬಟ್ ಕ್ಯಾಮ್ರಾ ಹಲೋ ಇಲ್ಲ, ಇಲ್ಲಿಂದ ಎಷ್ಟು ತೋರ್ಸೋಕ್ಕಾಗತ್ತೆ ಅಷ್ಟು ತೋರಿಸ್ತೀನಿ. ಈ ಟೆಂಪಲ್ಲು ಸುಮಾರು ಒಂದು 280 ಎತ್ತರವಾದಂಥ ಒಂದು ನೌಬತ್ ಪಹಾಡ್ ಅಂತ ಒಂದು ಗುಡ್ಡದ ಮೇಲೆ ನಿರ್ಮಾಣ ಮಾಡಿರುವಂಥದ್ದು. ಈ ದೇವಸ್ಥಾನ ನಿರ್ಮಾಣಕ್ಕೆ ಸುಮಾರು 10 ಕಾಲಾವಕಾಶ ತಗೊಂಡಿದೆ. ಹಾಗೂ 1976 ರಾಮಕೃಷ್ಣ ಮಿಷನ್ನ ಸ್ವಾಮಿ ರಂಗನಾಥನಂದರು ಈ ದೇವಾಲಯವನ್ನು ಉದ್ಘಾಟನೆ ಮಾಡ್ತಿರ್ತಾರೆ. ಈ ದೇವಾಲಯವು ದ್ರಾವಿಡ, ರಾಜಸ್ಥಾನಿ ಮತ್ತು ಉತ್ಕಲ ವಾಸ್ತುಕಲೆಗಳ ಮಿಶ್ರಣವನ್ನು ತೋರಿಸುತ್ತದೆ. ಇದನ್ನು 2000 ಶುದ್ಧ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ. ಹಾಗೂ ಪ್ರಧಾನ ದೇವತೆಯಾದ ವೆಂಕಟೇಶ್ವರನ ಗ್ರಾನೈಟ್ ವಿಗ್ರಹವು ಸುಮಾರು 11 ಎತ್ತರವಿದೆ. ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ದೇವಾಲಯವಲ್ಲದೆ ಪತ್ನಿಯರಾದ ಪದ್ಮಾವತಿ ಮತ್ತು ಅಂಡಾಳಮ್ಮನವರಿಗೆ ಪ್ರತ್ಯೇಕ ಗುಡಿಗಳನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವು ಶಿವ, ಶಕ್ತಿ, ಗಣೇಶ, ಹನುಮಂತ, ಬ್ರಹ್ಮ, ಸರಸ್ವತಿ ಮತ್ತು ಲಕ್ಷ್ಮಿ ಸೇರಿದಂತೆ ವಿವಿಧ ದೇವತೆಗಳ ಪ್ರತ್ಯೇಕ ಗುಡಿಗಳು.